ಭಾಷಣ ಒಂದು ಮಾಡಬೇಕು ಅಂತ ಹೇಳ್ಬೋದು. ಹಾಗೆ ನೋಡಿದಾಗ ನನಗೆ ಏನು ಅನಿಸ್ತಂತ ಅಂದರೆ ಇದು ನಿವೃತ್ತ ಬಂದವಾಗುತ್ತೆ. ಶರಣ ಸಾಹಿತ್ಯ ಅದರ ಸದಸ್ಯರಿರ್ತಾರೆ, ಕದನೆ ಮಂಡಿಯಲ್ಲಿ ಸದಸ್ಯರಿರ್ತಾರೆ. ಹಾಗಾಗಿ ನಾನೇನು ಮಾಡಿದ್ರೆ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಟೈಟಲನ್ನು ಮಾಡ್ತೇನೆ. ಏನು ಅಂತಂದರೆ ಪುರುಷಾರ್ಥದ ಹಿರಿತನಗಳು. ಅದು ಎಷ್ಟು ನನಗೆ ಈಗ ಬಂದಾಗ ಎಷ್ಟು ಸಮಂಜಸ ಅನ್ನಿಸ್ತು ಅಂತಂದರೆ ಎಷ್ಟು ಕರೆಕ್ಟ್ ನಾನು ಟೈಟಲ್ ಮಾಡ್ತಿದ್ದೀನಿ ಅಂತಂದರೆ ಎಲ್ಲರೂ ಪುರುಷಾರ್ಥವನ್ನು ಗೆದ್ದವರು, ಪುರುಷಾರ್ಥವನ್ನು ಆಳಿದಂಥವರು, ಪುರುಷಾರ್ಥದ ಪ್ರಭುತ್ವದಲ್ಲಿದ್ದವರು ಈ ಕೂತಿದ್ದಾರೆ ಅಂತ. ಮ್ಯಾರಿನೂ ಕೂಡ ಹಾಗೆ ಕೂತರು, ದೇವರ ಮನೆಯವರ ಹಿಡಿದು ಮತ್ತು ಸರ್ವತಿಕ್ಕು ನನಗೆ ಭಾಳ ಸಲ ನಾವು ಕೂಡ ರಿಸರ್ಚ್ ಆಗಿ ನೈಟ್ ಕೊಪ್ಪಳದಲ್ಲಿ ವರ್ಕ್ ಮಾಡಿದ್ದೀವಿ. ಬೇರೆ ಅವರ ಸಂಪರ್ಕ ಆಗಿದೆ, ಹಿರಿಯರು ಭಾಳ ಮಾರ್ಗದರ್ಶನ ಕೊಡ್ತಾರೆ. ದೃಷ್ಟಿ ಮ್ಯಾನೇಜ್ ಮಾಡಿದ್ರೆ ಪುರುಷಾರ್ಥದ ಹಿರಿತನಗಳನ್ನು ಮಾಡಿದರೆ ಸರಿಯಾಗುತ್ತೆ ಅನ್ನೋ ದೃಷ್ಟಿಯೊಳಗೆ ನಾನು ಪುರುಷಾರ್ಥದ ಹಿರಿತನವನ್ನು ಮಾಡಬೇಕು. ಬಟ್ ನಾನು ಫಾರ್ಮು ಫಿಸಿಕ್ಸ್ ಆ್ಯಂಡ್ ಮೆಮೊರೀಸ್ ಪ್ರೊಫೆಸರ್ ಅಂದರೆ ಒಂದು ಕಡೆ ಪಾಸಿಟಿವ್ ಇರುತ್ತೆ, ಇನ್ನೊಂದು ಕಡೆ ನೆಗೆಟಿವ್, ಒಂದು ಕಡೆ ಆಪ್ಟಿಮಿಸ್ಟಿಕ್ ಇರುತ್ತೆ, ಇನ್ನೊಂದು ಕಡೆ ಪ್ಯಾಸಿಮಿಸ್ಟಿಕ್ ಇರುತ್ತೆ. ಒಂದು ಕಡೆ ಏನೋ ಕೋಪ ಇರುತ್ತೆ, ಒಂದು ಕಡೆ ಏನೋ ಸಮಾಧಾನ ಇರುತ್ತೆ, ಇನ್ನೊಂದು ಕಡೆ ಏನೋ ಸಂತೋಷ ಇರುತ್ತೆ, ಇನ್ನೊಂದು ಕಡೆ ಏನೋ ದುಃಖ ಇರುತ್ತೆ. ಇದೆಲ್ಲ ಸಹಜವಾಗಿ ಇರೋದೇ ಇದೆ. ಯಾಕೆ ಇದು ಸಹಜ ಅಂದರೆ ನೋಡಿ, ನಾವೆಲ್ಲ ಯಾವ ಭಾಗದಲ್ಲಿ ಹಂಪಿ ಭಾಗಗಳು ಅದನ್ನ ಎಷ್ಟು ಶ್ರೇಷ್ಠವಾದ ಭಾಗಗಳನ್ನು ನಾವೆಲ್ಲ ಜನ್ಮ ತಗೊಂಡಿದ್ದೀವಿ ಮಾಡ್ತೀವಿ ಅಂತಂದರೆ ಇಡೀ ಪ್ರಪಂಚದ ಇತಿಹಾಸದಲ್ಲಿಯೇ ಸಂಸಾರದ ಒಂದು ಹಿನ್ನೆಲೆಯಲ್ಲಿ ಕೊಟ್ಟಂತಹ ಸಂಸ್ಕೃತಿ ಯಾವುದಾದ್ರೂ ಇದ್ದರೆ ಅದು ಹಂಪೆ ಸಂಸ್ಕೃತಿ. ಪ್ರಪಂಚದಲ್ಲಿ ಯಾವುದಾದ್ರೂ ಸಂಸಾರಿಕ ಜೀವನವನ್ನು ರೂಪಣೆ ಮಾಡಿದ್ದು ಕ್ಷೇತ್ರ ಅಂದರೆ ಅದು ಹಂಪೆ. ಹೆಂಗೆ ಏನಂತಂದರೆ ನೀವು ವಾಲಿ ಸುಗ್ರೀವರನ್ನ ಪಡೆಯಿರಿ, ಅವ್ರು ಅಣತಾನ್ಗಳು ಅಂತ